ವಿರಾಮದ ಬಳಿಕ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಧನಸ್ಸುವಿಂದ ಇನ್ನು ಕೊನೆ ನಾಲ್ಕು ರಾಶಿಗಳ ಇಡೀ ವಾರದ ಭವಿಷ್ಯ ಹೇಗಿದೆ ತಿಳಿಸ್ಕೊಡೋದಾದ್ರೆ ಧನುರಾಶಿಯವರಿಗೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದಾನಲ್ಲ, ಇದು ತುಂಬ ಒಳ್ಳೆಯದು. ಅಂದರೆ ಹೆಚ್ಚು ನಷ್ಟ ಇರೋದಿಲ್ಲ ಮತ್ತು ಲಾಭದಲ್ಲಿ ಮಂದಿ ಇದ್ದರೆ ವಿಶೇಷ ಲಾಭಗಳನ್ನು ಗಳಿಸ್ತೀರ. ಹೀಗಾಗಿ ಧನುಸು ರಾಶಿಯವರಿಗೆ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ, ಒಳ್ಳೆಯ ಅನುಕೂಲಗಳಿದ್ದಾವೆ. ನಿಮ್ಮ ಬುದ್ಧಿ ಬಲವು ಚೆನ್ನಾಗಿರ್ತದೆ, ಚುರುಕಾದ ಬುದ್ಧಿ ಅಂತೀವಲ್ಲ, ಆ ರೀತಿಯಲ್ಲಿ ಕೆಲಸ ಸಾಧನೆ ಮಾಡ್ತಾರೆ, ಚೆನ್ನಾಗಿದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಒಳ್ಳೆಯ ರೀತಿಯಲ್ಲಿ ಒಂದು ಸ್ವಲ್ಪ ಚೇತರಿಕೆ ಆಗುತ್ತೆ, ದೈವ ಸಹಾಯ ಸಿಗುತ್ತೆ, ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸ್ತೀರ, ಒಂದು ಪೂಜೆ ಪುನಸ್ಕಾರ, ಇದರಿಂದ ನಾನು ಹೊರಗೆ ಬಂದಪ್ಪ ಅಂತಕ್ಕಂಥ ದೇವಸ್ಥಾನಗಳು, ದೇವತಾ ಆರಾಧನೆ ಅರ್ಚನೆ ಇಲ್ಲ ಅಂದಿದ್ದರೆ ಬಹುಶಃ ನಮ್ಮ ಏನು ಮನುಕುಲ ಅನ್ನೋದೇನಿದೆ ಹುಚ್ಚಾಸ್ಪತ್ರೆ ಆಗಿಬಿಡ್ತಾಯಿತ್ತು, ಪ್ರತಿಯೊಬ್ಬರು ಹುಚ್ಚರಾಗ್ಬಿಡ್ತಾಯಿತ್ತು. ಎಷ್ಟು ಸಮಾಧಾನ ಕೊಡುತ್ತೆ ದೈವ ಸಾನ್ನಿಧ್ಯ ಅಂತಂದರೆ ಆ ರೀತಿಯಲ್ಲಿ ನಿಮಗೊಂದು ಚೇತರಿಕೆ ಉಂಟಾಗುತ್ತೆ. ವಾರ ಮಧ್ಯದಲ್ಲಿ ಏನು ಅನುಭವಿಸಿದ್ರಲ್ಲ ನೋವು, ಅದರಿಂದ ಹೊರಗೆ ಬರ್ತೀರ. ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಆದರೆ ಸಣ್ಣ ಪುಟ್ಟ ಕಿರಿಕಿರಿ ಇರ್ತದೆ. ಸ್ತ್ರೀಯರಿಗೆ ಸ್ವಲ್ಪ ವ್ಯಥೆ, ಮನಸ್ಸಿಗೆ ಬೇಸರ, ಸಂಗಾತಿಯಲ್ಲಿ ಮನಸ್ತಾಪ, ಈ ಥರದ ದಾಂಪತ್ಯದಲ್ಲಿ ಮನಸ್ತಾಪ, ಈ ಥರದ್ದೆಲ್ಲ ಇದೆ. ಸಂಪೂರ್ಣವಾಗಿ ಹೊರಬರಬೇಕಾದ್ರೆ ಏನು ಪರಿಹಾರ ಮಾಡಬೇಕಪ್ಪ? ಮುಖ್ಯವಾಗಿ ಧನುಸ್ಸು ರಾಶಿಯವರು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿ, ಲಕ್ಷ್ಮೀನಾರಾಯಣ ಸನ್ನಿಧಾನದಲ್ಲಿ ಹಾಲು ಜೇನಿನ ಅಭಿಷೇಕ ಮಾಡಿಸಿ ದಂಪತಿ ಇಬ್ಬರು ತೆಗೆದುಕೊಳ್ಳಿ, ಅದು ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿ ನೋಡೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ, ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳನ್ನು ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಲಾಭ ಗಳಿಕೆ ಇಲ್ಲ, ಅದರಲ್ಲೂ ಹಾಲು ಹೈನು, ಧಾನ್ಯ ವ್ಯಾಪಾರ, ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಈ ವಸ್ತ್ರ ವ್ಯಾಪಾರ ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ವಾರದ. ಅದರ ಸ್ವಲ್ಪ ವೃತ್ತಿಯಲ್ಲಿ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇರುತ್ತೆ, ಸಣ್ಣ ಪುಟ್ಟ ತೊಡಕು, ಆದರೆ ಏನು ಅಂತಹ ತೊಡಕಿಲ್ಲ, ಹೆಚ್ಚಿನ ತೊಡಕಿಲ್ಲ. ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಕರ ರಾಶಿಯವರಿಗೆ ಸ್ತ್ರೀಯರಿಗೆ ಸ್ವಲ್ಪ ವ್ಯಥೆ ಉಂಟಾಗುತ್ತೆ, ತೊಡಕು, ವಿಘ್ನಗಳು ಬರ್ತಕ್ಕಂತಹ ಸಾಧ್ಯತೆ, ನಷ್ಟ ಅನುಭವಿಸುವ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಆದರೆ ಬಂಧು ಮಿತ್ರರ ಸಹಕಾರ, ಭೂಲಾಭ, ಸ್ನೇಹಿತರ ಜೊತೆಗೆ ಒಂದು ಸಂಚಾರ, ಇದೆಲ್ಲ ತುಂಬ ಚೆನ್ನಾಗಿದೆ. ಒಂದು ಕಡೆಗೆ ತೊಡಕು, ಒಂದು ಕಡೆ ಶುಭ ಫಲ, ಎರಡೂ ಇದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಖಂಡಿತ, ಆದರೆ ವ್ಯಾಪಾರಿಗಳಿಗೆ ತೊಂದರೆ ಇದೆ, ದಾಂಪತ್ಯದಲ್ಲಿ ಮನಸ್ತಾಪ ಬರುತ್ತದೆ. ವಾರದ ಆದಿಯಲ್ಲಿದ್ದಂತಹ ಸಾಂಗತ್ಯ, ಪ್ರೇಮ, ಪ್ರೀತಿ ವಾರದ ಅಂತ್ಯದಲ್ಲಿ ಇರೋದಿಲ್ಲ, ಅದು ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಸ್ವಲ್ಪ ಸಾಲಬಾಧೆ ಸಿಕ್ಕಾಕೊಳ್ತೀರ, ಸ್ವಲ್ಪ ಹುಷಾರು. ಕುಟುಂಬ ಸಹಕಾರ ಚೆನ್ನಾಗಿದೆ, ಕುಟುಂಬದಲ್ಲಿ ಹಿರಿಯರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಅದು ತುಂಬ ಒಳ್ಳೆಯದು, ಅವರ ಸಲಹೆ ತೆಗೆದುಕೊಳ್ಳಿ. ಪರಿಹಾರ ಏನು ಮಾಡಬೇಕು? ಮಕರ ರಾಶಿಯವರು ಇಡೀ ವಾರದನ್ನು ಗಮನಿಸ್ಕೊಂಡ್ರೆ ಯಾವುದಕ್ಕೆ ಬಲ ಇದೆಯಪ್ಪ ಅಂದರೆ, ಶಿವ ಸನ್ನಿಧಾನದಲ್ಲಿ ಗೋಧಿ ಮತ್ತು ಅಕ್ಕಿ ಸಮರ್ಪಣೆ ಮಾಡಿದ್ರೆ ಈ ಒಂದು ದಾನ ನಿಮಗೆ ತೊಡಕನ್ನು, ಸಂಕಟವನ್ನು ಬಿಡಿಸ್ಕೊಡುತ್ತೆ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಧೈರ್ಯ, ಸ್ಥೈರ್ಯಗಳೆಲ್ಲ ಇದ್ದಾವೆ, ವೃತ್ತಿಯಲ್ಲೂ ಕೂಡ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ, ಸಾಲದಿಂದ ಹೊರಗೆ ಬರತಕ್ಕಂಥದ್ದು. ಒಂದು ಸಣ್ಣ ತೊಡಕೇನಪ್ಪ ಅಂದರೆ ಸೋಲು ಉಂಟಾಗುತ್ತೆ, ಎಲ್ಲೋ ಒಂದು ವಿಚಾರ, ಚರ್ಚೆ, ವಾದ ಇಂಥವುಗಳಲ್ಲಿ ಭಾಗವಹಿಸೋದನ್ನು ನಿಲ್ಲಿಸೋದು ತುಂಬ ಒಳ್ಳೆಯದು ವಾರದ ಆದಿಯಲ್ಲಿ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮನಸ್ತಾಪಗಳು ಬರುತ್ತೆ ದಾಂಪತ್ಯದಲ್ಲಿ, ಸ್ತ್ರೀಯರಿಗೆ ಸ್ವಲ್ಪ ನೋವು ಉಂಟಾಗುತ್ತೆ, ಮಾನಸಿಕವಾಗಿ ಅಸಮಾಧಾನ ಆಗ್ತಕ್ಕಂಥ ಲಕ್ಷಣ ಇದೆ. ಆದರೆ ಕೆಲಸದಲ್ಲಿ ತೊಡಕಿಲ್ಲ, ವೃತ್ತಿಯಲ್ಲಿ ಲಾಭ ಇದೆ, ಸಹೋದರ ಸಹಕಾರ ಚೆನ್ನಾಗಿರ್ತದೆ, ಸೇವಕರು, ಸಹಾಯಕರು ಇಂಥವರಿಂದ ಹೆಚ್ಚಿನ ಅನುಕೂಲ, ಧೈರ್ಯ ಸಾಹಸಗಳೆಲ್ಲ ಇದ್ದಾವೆ, ಇದೆಲ್ಲ ಚೆನ್ನಾಗಿದೆ. ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಪರವಾಗಿಲ್ಲ, ಧೈರ್ಯವಾಗಿರ್ತೀರ. ಇನ್ನು ವಾರದ ಅಂತ್ಯದಲ್ಲಿ ವೀಕೆಂಡಲ್ಲಿ ನಿಮಗೆ ಹೇಗಿರ್ತದಪ್ಪ ಅಂದರೆ, ಬುಧನ ಸಂಚಾರ, ರವಿಯ ಸಂಚಾರ ಪಂಚಮದಲ್ಲಿದ್ದಾಗ ಬುದ್ಧಿಬಲ ಚೆನ್ನಾಗಿರ್ತದೆ, ರವಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ಆಲೋಚನಾ ಶಕ್ತಿ ಹೆಚ್ಚುತ್ತೆ, ಆದರೆ ಸ್ವಲ್ಪ ಉದರಬಾಧೆ ಇರ್ತದೆ, ಹೊಟ್ಟೆ ಸಂಬಂಧಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋ ಸಾಧ್ಯತೆ, ದೇಹಕ್ಕೆ ಪೆಟ್ಟಾಗೋದು, ಸಾಲ ಬಾಧೆಗಳು ಇವುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಬೇಕು. ಪರಿಹಾರಕ್ಕೆ ಏನಪ್ಪ ಮಾಡೋದು? ಕುಂಭರಾಶಿಯವರು ಬಹಳ ಮುಖ್ಯವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಶಂಖ ದಾನ ಮಾಡಿ, ಜೊತೆಗೆ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಇದ್ರ ಜೊತೆಗೆ ಅದು ನಿಮ್ಮನ್ನು ರಕ್ಷಿಸುತ್ತೆ. ಮೀನರಾಶಿಯನ್ನು ಗಮನಿಸೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿಗಳಷ್ಟೇ, ಮೇಜರಲ್ಲ, ಆದರೆ ನಿಮಗೆ ವಾಗ್ಬಲ ಚೆನ್ನಾಗಿದೆ, ಮಾತು ಸ್ವಲ್ಪ ಖಡಕ್ಕಾಗಿ ಕೆಲಸವನ್ನು ನಿಭಾಯಿಸುವ ಶಕ್ತಿಯನ್ನು ತಂದುಕೊಡುತ್ತೆ. ಚಂದ್ರ ಚೆನ್ನಾಗಿದ್ದಾನೆ, ಶ್ರೇಷ್ಠದ ಚಂದ್ರನಿಂದ ಸಾಲದಿಂದ ಹೊರಗೆ ಬರ್ತೀರಾ, ಮುಕ್ತರಾಗ್ತೀರಾ, ಭಯದಿಂದ ಹೊರಗೆ ಬರ್ತೀರಾ. ಸ್ತ್ರೀಯರಿಗೆ ಬುದ್ಧಿಬಲ ಚೆನ್ನಾಗಿದೆ, ಮಕ್ಕಳ ಸಹಕಾರ ಚೆನ್ನಾಗಿರ್ತದೆ, ಇದೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆಯ ಫಲಗಳು ತುಂಬ ಇದೆ. ಸಣ್ಣ ಪುಟ್ಟ ಕಿರಿಕಿರಿ ವೃತ್ತಿಯಲ್ಲಿ, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಬೌದ್ಧಿಕವಾಗಿ ಕುಸಿತೀರಾ, ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ, ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ, ಮಾನಸಿಕವಾಗಿ ಸ್ವಲ್ಪ ಕೂಗ್ತಕ್ಕಂಥದ್ದು, ಬೌದ್ಧಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಬಲಹೀನತೆ, ಕ್ಷೀಣತೆ ಬರ್ತದೆ.
ಸ್ತ್ರೀಯರಿಗೆ ಸ್ವಲ್ಪ ಸಾಲದ ಹೊರೆ, ಸಾಲ ಮಾಡಬೇಕಾದ ಪರಿಸ್ಥಿತಿ, ಬಂಧನ ಆಗುತ್ತೆ. ಆ ರೀತಿಯ ಒಂದು ಲಕ್ಷಣ ಮಧ್ಯದಲ್ಲಿ ಅಷ್ಟು ಅನಾನುಕೂಲವಾಗಿಲ್ಲ, ಅನಾನುಕೂಲ ಇದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಇದೆ, ಸಂಗಾತಿಯಲ್ಲಿ ಮನಸ್ತಾಪ ಇದೆ, ಬಂಧು ಮಿತ್ರರಲ್ಲಿ ಸಣ್ಣ ಪುಟ್ಟ ಸಹಕಾರ ಸಿಗುತ್ತೆ, ಸಹಕಾರ ಸಿಕ್ಕಿದ್ದನ್ನು ಮತ್ತೆ ಹೇಳ್ಕೊಳ್ತಾ ಇರ್ತಾರೆ, ಅದು ನಿಮಗೆ ಇರಿಟೇಷನ್ ಆಗುತ್ತೆ. ಯಾಕಾದರೂ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋ, ಯಾಕಾದರೂ ಹೆಲ್ಪ್ ಕೇಳೋ, ಈ ಥರ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ, ಕಾರಣ ಅಲ್ಲಿ ಮಾಂದ್ಯ ಸಂಚಾರವಾಗುತ್ತೆ ಕೊನೆಯ ಭಾಗದಲ್ಲಿ ಶನಿವಾರದ ವೇಳೆಗೆ. ಅಷ್ಟೊತ್ತಿಗೆ ನೀವು ಹೈರಾಣ ಆಗಿಬಿಟ್ಟಿರ್ತೀರ. ಈ ಇಡೀ ವಾರ ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಚೆನ್ನಾಗಿದೆ, ಉಳಿದ ಹಾಗೆ ಸ್ವಲ್ಪ ಎಚ್ಚರಿಕೆಯ ಏನು ದಿನಗಳು, ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಪ್ರತಿಯೊಂದು ಹಂತದಲ್ಲೂ. ಈ ಮೀನರಾಶಿಯವರಿಗೆ ಪರಿಹಾರ ಏನಪ್ಪ ಅಂದರೆ ಶ್ರೀನಿವಾಸ ಸನ್ನಿಧಾನದಲ್ಲಿ ಪುಷ್ಪಾರ್ಚನೆ ಮಾಡಿಸ್ತಕ್ಕಂಥದ್ದು. ಕಾರಣ ಏನಪ್ಪ ಅಂತಂದರೆ, ಈ ಕೊನೆಯ ವಾರದ ಅಂತ್ಯಭಾಗದಲ್ಲಿ ಚಂದ್ರಕೇತುಗಳು ಒಟ್ಟಾಗಿ ಬಿಡ್ತಾರೆ ದಾಂಪತ್ಯ ಸ್ಥಾನದಲ್ಲಿ. ಈ ಕಾರಣದಿಂದಾಗಿ ಶ್ರೀನಿವಾಸನ ಪೂಜೆ ನೆರವೇರಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಈಶ್ವರ ಸನ್ನಿಧಾನದಲ್ಲಿ ನವಧಾನ್ಯ ದಾನ ಮಾಡಿ ಅದು ಕೂಡ ತುಂಬ ಬಹಳ ಮುಖ್ಯವಾಗಿ ಬೇಕು ನಿಮ್ಮ ರಾಶಿಗೆ ಬಲ ತುಂಬಲಿಕ್ಕೆ. ಶಿವಕೇಶವರ ಆರಾಧನೆ ಬಹಳ ಒಳ್ಳೆಯದು ಈ ಇಡೀ ವಾರದಲ್ಲಿ. ಇದು 12 ರಾಶಿಗಳ ಫಲಾಫಲ. ಇಡೀ ವಾರದ ರಾಶಿ ಫಲವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ವಾರದ ಆದಿಯಲ್ಲಿ, ವಾರ ಮಧ್ಯದಲ್ಲಿ, ವಾರಾಂತ್ಯದಲ್ಲಿ ಸಿಗುವಂತಹ ಫಲಗಳೇನು, ಜೊತೆಗೆ ತೊಡಕುಗಳಿದ್ರೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಭಾನುವಾರದ ವಿಶೇಷ ವಾರ ಭವಿಷ್ಯ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.